ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ ನಾವು ನೋಡಿದರೆ ಎಸ್ ಎಲ್ ಸಿ ಬೋರ್ಡ್ ಕಡೆಯಿಂದ ಒಂದು ಸರ್ಕ್ಯುಲರ್ನ ಬಿಟ್ಟಿರುವಂಥದ್ದು. ಎಸ್ ಎಸ್ ಎಲ್ ಸಿ ಒಂದು ಎಕ್ಸಾಮ್ ಏನಿದೆಯಲ್ಲ, ಸಪ್ಲಿಮೆಂಟ್ರಿ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸು ಮತ್ತು ಮುಖ್ಯ ಒಂದು ಪರೀಕ್ಷೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಕರೀತಾರಲ್ಲ ಪ್ರಿಪ್ರೇಟರಿ ಎಕ್ಸಾಮ್, ಈ ಕುರಿತು ಒಂದು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ಸೊ ಪರೀಕ್ಷೆಗೆ ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಯಾವಾಗ, ಈ ಒಂದು ವಿದ್ಯಾರ್ಥಿಗಳಿಗೆ ಅಂತ ಒಂದು ಮಾಹಿತಿ ಬಿಟ್ಟಿರುವಂಥದ್ದು, ಆ ಮಾಹಿತಿ ಬಗ್ಗೆ ವೀಡಿಯೋನ ಒಂದು ಮಾಡ್ತಾ ಇರುವಂಥದ್ದು. ವೀಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ವೀಡಿಯೋನ ನೀವು ನೋಡ್ಬೋದು. ನಿಮ್ದೇನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ, ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಅಫಿಷಿಯಲ್ ಸರ್ಕ್ಯುಲರ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತಾ ಇದ್ದಾನೆ, ಈ ಒಂದು ಸರ್ಕ್ಯುಲರ್ನ ಕೂಡ ಅಪ್ಲೋಡ್ ಮಾಡಿರ್ತಾನೆ. ವಿಡಿಯೋ ಇಷ್ಟ ಆಗ್ತಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳು, ಎಸ್ ಎಲ್ ಸಿ ಬೋರ್ಡ್ ಕಡೆಯಿಂದ ಸರ್ಕ್ಯುಲರ್ ಬಿಟ್ಟಿರುವಂಥದ್ದು 2021-22 ಸಾಲಿನಲ್ಲಿ ಎಸ್ ಎಲ್ ಸಿ ಒಂದು ಎಕ್ಸಾಮ್ ಏನು ಮಾಡ್ತಾರಲ್ಲ, ಮುಖ್ಯ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತಾ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ಮೈನ್ ಎಕ್ಸಾಮ್ ಏನಿದೆಯಲ್ಲ, ಈ ಕುರಿತು ಒಂದು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ. ಎಕ್ಸಾಮ್ ಹೇಗಿರುತ್ತೆ ಈ ವರ್ಷದ ಬಾರಿ, ಅಂದರೆ ಈ ಬಾರಿ ಎಕ್ಸಾಮ್ ಹೇಗಿರುತ್ತೆ, ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳ ಕುರಿತು. ಇವಾಗ ನಾನು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಒಂದು ಫೀಸ್ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿನ ಕೊಡ್ತೇನೆ, ಸಪ್ಲಿಮೆಂಟ್ರಿದು ಕೂಡ ಹೇಳ್ತೇನೆ. ಸೊ ಹೊಸದಾಗಿ ನೋಂದಣಿ ಆಗುವ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಶುಲ್ಕ ಮತ್ತು ಅರ್ಜಿ ಶುಲ್ಕ ಅಂತ ಕೊಟ್ಟಿರುವಂಥದ್ದು, ಅಂದರೆ ಫೀಸು ಮತ್ತು ಏನು ಅಪ್ಲಿಕೇಶನ್ ಫೀಸ್ ಇದ್ರ ಕುರಿತು 205 ರೂಪಾಯಿನ ಒಬ್ಬ ವಿದ್ಯಾರ್ಥಿ ಪೇ ಮಾಡಬೇಕಾಗುತ್ತೆ, 205 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಅಂತ ಕೊಟ್ಟಿರುವಂಥದ್ದು ಇಲ್ಲಿ. ಮತ್ತು ಈಗಾಗಲೇ ಖಾಸಗಿ ಅಭ್ಯರ್ಥಿಯಾಗಿ ನೋಂದಣಿಯಾಗಿ ಪರೀಕ್ಷಾ ಶುಲ್ಕವನ್ನು ಪಾವತಿಸದ ವಿದ್ಯಾರ್ಥಿಗಳಿರ್ತಾರಲ್ಲ, ಅಂದರೆ ಏನು ಎಕ್ಸಾಮ್ ನೋಂದಣಿ ಮಾಡ್ಕೊಂಡಿರ್ತಾರೆ, ಆ ಒಂದು ವಿದ್ಯಾರ್ಥಿಗಳಿರೋ ಪರೀಕ್ಷಾ ಶುಲ್ಕ ಇರುತ್ತಲ್ಲ, ಅದನ್ನು ಅವರು ಪೇ ಮಾಡಿರೋದಿಲ್ಲ. ಅಂಥ ಅಭ್ಯರ್ಥಿಗಳ ನೋಂದಣಿಯನ್ನು ನವೀಕರಣ ಮಾಡೋದಕ್ಕೆ, ಅಂದರೆ ಅಪ್ಡೇಟ್ ಮಾಡೋದಕ್ಕೆ 60 ರೂಪಾಯಿನ ಪ್ರತಿ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಕಳೆದ ಬಾರಿ ಅಡ್ಮಿಷನ್ ಅಂದರೆ ನೋಂದಣಿ ಮಾಡಿಕೊಂಡು ಎಕ್ಸಾಮ್ ಫೀಸ್ನ ಪೇ ಮಾಡದಿರೋರಿಗೆ ಅಂತ ಕೊಟ್ಟಿರುವಂಥದ್ದು ಇಲ್ಲಿ, ಅವರು 60 ರೂಪಾಯಿ ಪೇ ಮಾಡಬೇಕಾಗುತ್ತೆ ಪ್ರತಿ ವಿದ್ಯಾರ್ಥಿ ಅಂತ. ಪ್ರಥಮ ಬಾರಿಗೆ ಪರೀಕ್ಷೆಗೆ ಹಾಜರಾಗುವ ಖಾಸಗಿ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕ, ಅಂದರೆ ಫಸ್ಟ್ ಟೈಮು ಎಕ್ಸಾಮ್ಗೆ ಏನು ಹೋಗ್ತಾ ಇರುವಂಥ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಇವರಿಗೆ ಪರೀಕ್ಷಾ ಶುಲ್ಕ 585 ರೂಪಾಯಿ ಇರುತ್ತೆ, ಲ್ಯಾಮಿನೇಷನ್ ಶುಲ್ಕ 22 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಪ್ರತಿ ವಿದ್ಯಾರ್ಥಿಗೆ ಒಟ್ಟು 607 ರೂಪಾಯಿ ಆಗುತ್ತೆ, ಅಂದರೆ ಈ ಒಂದು ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಯಾರು ಎಕ್ಸಾಮ್ಗೆ ಹೋಗ್ತಿರ್ತಾರಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ಸು, ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ರೀತಿಯಾದಂತೆ ಇರ್ತದೆ, ಅಂದರೆ ವಿದ್ಯಾರ್ಥಿಗಳಿಗೆ. ಮತ್ತು ಇವಾಗ ನಾವು ಏನು ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳ ಒಂದು ಇನ್ಫಾರ್ಮೇಷನ್ ನಾವು ನೋಡಿದರೆ, ವಿದ್ಯಾರ್ಥಿಗಳು ಎಲ್ಲ ವಿವಿಧ ಪುನರಾವರ್ತಿತ ಅಭ್ಯರ್ಥಿಗಳು ಅಂದರೆ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಅಂತ ಏನು ಕರೀತಾರಲ್ಲ, ಈ ಒಂದು ವಿದ್ಯಾರ್ಥಿಗಳಿಗೆ ಅವರು ಬ್ರಾಕೆಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಒಂದು ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಸೊ ಈಗ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳು ಅಂದರೆ ಪುನರಾವರ್ತಿತ ವಿದ್ಯಾರ್ಥಿಗಳಿದೆಲ್ಲ ಫೇಲ್ ಆಗಿಬಿಟ್ಟು ಮತ್ತೆ ಪರೀಕ್ಷೆನ ಕಟ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ನೋಡಿದರೆ ಎಲ್ಲ ವಿವಿಧ ಪುನರಾವರ್ತಿತ ಅಭ್ಯರ್ಥಿಗಳ ಪರೀಕ್ಷಾ ಶುಲ್ಕ, ಸೊ ಶುಲ್ಕದ ವಿವರ ಕೊಟ್ಟಿದ್ದಾರೆ ಪ್ರತಿ ವಿದ್ಯಾರ್ಥಿಗೆ. ಸೊ ಒಂದು ವಿಷಯನ ಫೇಲ್ ಆಗಿರುವಂಥ ವಿದ್ಯಾರ್ಥಿಗೆ 370 ರೂಪಾಯಿ ಇರುತ್ತೆ, ಎರಡು ಸಬ್ಜೆಕ್ಟ್ನ ಫೇಲ್ ಆಗಿರೋರಿಗೆ 461 ರೂಪಾಯಿ ಇರುತ್ತೆ, ಮೂರು ವಿಷಯ ಅಥವಾ ಮೂರಕ್ಕಿಂತ ಹೆಚ್ಚಿನ ಒಂದು ವಿಷಯದಲ್ಲಿ ಫೇಲ್ ಆಗಿರುತ್ತಲ್ಲ ಅವ್ರಿಗೆ ಆ ಒಂದು ವಿದ್ಯಾರ್ಥಿಗಳು 620 ರೂಪಾಯಿನ ಪರೀಕ್ಷಾ ಶುಲ್ಕವನ್ನು ಪೇ ಮಾಡಿಬಿಟ್ಟು ಪರೀಕ್ಷೆಯನ್ನು ಬರಿಬೇಕಾಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನು ಎಕ್ಸಾಮ್ನ ಕಟ್ಟುವಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಸ್ಟಾರ್ಟಿಂಗ್ ಡೇಟ್ ಬಂತ ಹೇಳಿದರೆ, ಸೊ December 13, 2021 ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನು ಅರ್ಜಿಯನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವಿದ್ಯಾರ್ಥಿಗಳ ಒಂದು ಡಾಟಾವನ್ನು. ಸೊ December 13, 2021 ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದರೆ December 27, 2021 ಅಂತಿಮ ದಿನಾಂಕವಾಗಿರುವಂಥದ್ದು ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿರೋ ಕೊನೆ ದಿನಾಂಕ 27 ಆಗಿರುತ್ತೆ, December 27 ಲಾಸ್ಟ್ ಡೇಟು, December 13 ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ಅಲ್ಲಿ ತನಕ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಒಂದು ಪರೀಕ್ಷೆನ ಕಟ್ಟೋದಕ್ಕೆ. ಎಸ್ ಎಲ್ ಸಿ ಒಂದು 2021-22 ಸಾಲಿನಲ್ಲಿ ನಡೆಯುವಂಥ ಮುಖ್ಯ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಏನು ಪ್ರಿಪ್ರೇಟರಿ ಎಕ್ಸಾಮ್ಗೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಏನು ನೋಟಿಫಿಕೇಶನ್ ಅಪ್ಲೋಡ್ ಮಾಡಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ.